ಹೇಗಿದ್ದೀರಿ? ನಾನು ಈ ದಿನ ಕೋವಿಡ್ ಅಂದರೆ ಏನು, ಮೀನಿಂಗ್ ಆಫ್ ಕೋವಿಡ್-19 ಇದರ ಬಗ್ಗೆ ಒಂದು ಸಣ್ಣ ಪ್ರಬಂಧನ ಬರಿತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೋವಿಡ್-19 ಭಾರತದಲ್ಲಿ ಈ ರೋಗವು ವುಹಾನ್ ನ್ಯುಮೋನಿಯಾ ಶ್ವಾಸಕೋಶದ ಊತಭರಿತದಿಂದ ಉಂಟಾಗುವ ಒಂದು ವ್ಯಾಧಿ. ಇದು ವುಹಾನ್ ವೈರಾನ್ ಎಂಬ ಹೆಸರುಗಳಿಂದ ಕರೆಯಲಾಯಿತು. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡಲೇ ಮಧ್ಯಪ್ರವೇಶಿಸಿ 2 ತಿಂಗಳುಗಳಲ್ಲಿ 3 ಬಾರಿ ಪುನರ್ ನಾಮಕರಣ ಮಾಡಿತು. ಮೊದಲು ಈ ಕಾಯಿಲೆಯನ್ನು 2002ರಲ್ಲಿ ಸಂಭವಿಸಿದ ಸಾರ್ಸ್ 1 ಹೊಸ ಅವಾಂತರ ಎಂದು ಭಾವಿಸಿ ಇದಕ್ಕೆ SARS-2 ಎಂದು ಹೆಸರಿಡಲಾಯಿತು. ಈ ವ್ಯಾಧಿಯು ಪ್ರಾಣಿಯ ನಂಟು ಹೊಂದಿದೆ ಎಂದು ತಿಳಿದುಕೊಂಡು ಅನಂತರ ಇದಕ್ಕೆ ಕಾರಣವಾಗುವ ರೋಗಾಣುವನ್ನು ಕೊರೋನಾ ರೋಗಾಣು ಎಂದು ಕರೆಯಲಾಯಿತು. ಕೊರೋನಾ ಎಂದರೆ ಮುಕುಟದಂತಿರುವ ಅಥವಾ ಕಿರೀಟದಂತಿರುವ ಎಂದರ್ಥ. ಈ ವೈರಾಣು ವಿನ್ಯಾಸದಿಂದ ಮುಕುಟದಂತೆ ಬೀಜದ ತುದಿಯ ಚುಂಗುರುಗಳಿರುತ್ತದೆ ಎಂದು ಕಂಡುಹಿಡಿಯಲಾಯಿತು. ಈ ಸಂದರ್ಭದಲ್ಲಿ ಈ ವ್ಯಾಧಿಯನ್ನು ಕೋವಿಡ್-19 ಎಂದು ಪುನರ್ ಹೆಸರಿಡಲಾಯಿತು. ಇದರಲ್ಲಿ ಕೋ ಎಂದರೆ ಕರೋನಾ ಎಂದರ್ಥ. ವಿ-ಐ ಅಕ್ಷರಗಳು ವೈರಾಣು ಅಂದರೆ ವೈರಸ್ ಎಂಬುದನ್ನು ಸೂಚಿಸುತ್ತದೆ. ಡಿ ಎಂಬ ಅಕ್ಷರವು ಕಾಯಿಲೆ ದಟ್ ಇಸ್ ಡಿಸೀಸಸ್ ಎಂಬುದನ್ನು ವ್ಯಕ್ತಪಡಿಸುತ್ತದೆ. 19 ಎಂಬುದು ಈ ಕಾಯಿಲೆಯು ಕಾಣಿಸಿಕೊಂಡ ವರ್ಷವನ್ನು ಪ್ರತಿನಿಧಿಸುತ್ತದೆ. ಅದು ಭಾರತದಲ್ಲಿ ಹೇಗೆ ಪತ್ತೆಯಾಯಿತು ಅಂತ ನೋಡೋಣ. ಅದು ಯಾವಾಗ ಪತ್ತೆಯಾಯಿತು? ಇನ್ ಇಂಡಿಯಾ. ಚೀನಾದಲ್ಲಿ ಕೋವಿಡ್-19 ಪತ್ತೆಯಾದ ಸುಮಾರು 2 ತಿಂಗಳುಗಳ ತರುವಾಯ ಭಾರತದಲ್ಲಿ ಇದು ವರದಿಯಾಯಿತು. 2021ರ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಕೇರಳ ರಾಜ್ಯವನ್ನು ಇದು ಮೊದಲು ಕಾಣಿಸಿಕೊಂಡಿತ್ತು. ಚೀನಾ ದೇಶ ಮತ್ತು ಇತರ ದೇಶಗಳ ಕೆಲವು ಭಾಗಗಳಿಗೆ ಮಾತ್ರ ಈ ಕಾಯಿಲೆ ಅದೃಶ್ಯವಾಯಿತು ಎಂದು ಭಾರತಗಳನ್ನು ತಲೆ ಕೆಳಗು ಮಾಡಿ ಇದು ಬಹಳ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಹಬ್ಬ ತೊಡಗಿತ್ತು. 2029ರ ಮಾರ್ಚ್ ತಿಂಗಳಲ್ಲಿ ಮಧ್ಯಭಾಗದಲ್ಲಿ ಭಾರತದಲ್ಲಿ ಇದು ಭಯಾನಕ ರೂಪವನ್ನು ತಾಳಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.